ನಾನ್ ಶರ್ಮಿತಾ ಶೆಟ್ಟಿ ಮತದಾರರ ಮನವನ್ನ ಗೆಲ್ಲೋದಕ್ಕೆ ಕೊನೆಯ ಹಂತದಲ್ಲಿ ಮೂರೂ ಪಕ್ಷಗಳಿಂದ ಭರ್ಜರಿ ಕಸರತ್ತು ನಡೆಯತಾ ಇದೆ ಜೋರಾಗಿ ಇದೆ ನಾಯಕರ ಆರೋಪ ಪ್ರತ್ಯಾರೋಪ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ ಸಿಎಂ ಬಸವರಾಜ ಬೊಮ್ಮಾಯಿ ಬಿಜೆಪಿ ಸುನಾಮಿಯಲ್ಲಿ ಕಾಂಗ್ರೆಸ್ ನೆಲ ಕಚ್ಚುತ್ತೆ ಅಲ್ಪಸಂಖ್ಯಾತರನ್ನ ಕತ್ತಲಲ್ಲೇ ಇಡತಾ ಇದೆ 5 ವರ್ಷಕ್ಕೊಮ್ಮೆ ಹಗ್ಗ ಕೊಡ್ತಾರೆ ಬಳಿಕ ತಳ್ಳು ಬಿಡುತ್ತಾರೆ ಅಂತ ಸಿಎಂ ಗಂಭೀರವಾದಂತ ಒಂದು ಆರೋಪವನ್ನ ಮಾಡಿದ್ದಾರೆ ಮೊದಲಿಂದು ಅಲ್ಪಸಂಖ್ಯಾತರ ಬಗ್ಗೆನೇ ಈ ಬೈ ಎಲೆಕ್ಷನ್ ಡೇಟ್ ಅನೌನ್ಸ್ ಯಾವಾಗಾಯಿತು ಆಗಲಿಂದು ಅದೇ ವಿಚಾರ ಚರ್ಚೆಯಲ್ಲಿ ಇದೆ ಇವತ್ತು ಬಹಿರಂಗ ಪ್ರಚಾರದ ಕೊನೆ ದಿನ ಅದರಲ್ಲೂ ಇನ್ನೊಂದು ಗಂಟೆ ಅಷ್ಟೇ ಬಾಕಿ ಉಳಿದಿರೋದು ಬಹಿರಂಗ ಪ್ರಚಾರಕ್ಕೆ ತೆರೆ ಬೀಳೋದಕ್ಕೆ ಅದಕ್ಕೂ ಮುಂಚೆ ಆ ನೆಲದಲ್ಲಿ ನಿಂತು ನಾಯಕರು ತಾವೇನೇನ ಕಡೆಕ್ಷಣದಲ್ಲಿ ಆರೋಪ ಪ್ರತ್ಯಾರೋಪಗಳನ್ನು ಮಾಡಬೇಕು ಮತದಾರರ ಮನ ಗೆಲ್ಲೋದಕ್ಕೆ ಆ ಸರ್ಕಸ್ ಅನ್ನು ಮಾಡ್ತಾ ಇದ್ದಾರೆ ಎರಡು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪರ ಅಲೆ ಇದೆ ಬಿಜೆಪಿ ಅವರು ಏನು ಅಭಿವೃದ್ಧಿ ಮಾಡಿಲ್ಲ ಅಂತ ಹುಬ್ಬಳ್ಳಿಯಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಇದು ತಿರುಗೇಟ್ ಕೊಟ್ಟಿದ್ದಾರೆ ಅವರು ಬಂದು ಸಾರ್ವಜನಿಕವಾಗಿ ಮತ ಕೇಳ್ದನೆ ಕೆಲವೇ ಕೆಲವರು ಮತಗಳನ್ನು ಅವರು ಕೇಳಿದ್ರು ಯಾಕಂತಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಏನಿದೆ ಅಂತಂದ್ರೆ ಅವರಿಗೆ ಎಲ್ಲರ ಮತ ಬೇಡ ನಮಗೆ ನಮ್ಮ ಮತ ಬಿಳೋದು ಗೊತ್ತೈತಿ ಅಷ್ಟು ಹಾಕಿಸ್ಕೊಂಡ್ರೆ ಸಾಕು ಅಂತ ಅದಕ್ಕೆ ನೀವೇನ್ ಮಾಡ್ತೀರ ಅನ್ನೋದು ನಿಮ್ಮ ಕೈಗೈತಿ ಈಗ ಅವರು ಏನು ತಿಳ್ಕೊಂಡ್ರೆ ಗೊತ್ತಾ ಹನಗಲ್ ತಾಲೂಕನ ನಾವು ಗೆಲ್ತೇವೆ ಗೆಲ್ತೇವೆ ಅಂತ ಯಾಕಂತಾರೆ ಗೊತ್ತಾ ಅವರೇನಂತಾರ ನಮ್ಮ ಹೋಟ್ ಬ್ಯಾಂಕ್ ಇದೆ ನಮಗೆ ಹೋಟ್ ಬ್ಯಾಂಕ್ ಇದೆ 30,000 ಹೋಟ್ ಅದಾವು ಅದರ ಮೇಲೆ ನಾವು ಗೆಲ್ತೇವೆ ಉಳ್ಕಿದ್ದೇನ್ ಬೇಕಾಗಿಲ್ಲ ಡಿವೈಡ್ ಅಂಡ್ ರೂಲ್ ಮಾಡಿ ಗೆದ್ದು ಬಿಡ್ತೀವಿ ಅಂತ ಅದಕ್ಕೆ ನೀವು ಎಚ್ಚರಿಕೆ ವಹಿಸಬೇಕು ಎರಡು ಕ್ಷೇತ್ರಗಳಲ್ಲಿ ಇದೆ ಆನಗಲ್ನಲ್ಲೂ ಇದೆ ಸಿಂಧಗಿನಲ್ಲೂ ಇದೆ ಕೊರೋನಾದಲ್ಲಿ ಕೊರೋನಾ ರೋಗ ಬಂದಾಗ ಫೇಲ್ ಆಗಿದ್ದಾರೆ ಅದನ್ನ ನಿಯಂತ್ರಣ ಮಾಡೋದರಲ್ಲಿ ಅಭಿವೃದ್ಧಿ ಅಂತೂ ಏನೂ ಮಾಡಿಲ್ಲ ಎರಡು ಕಾಲ ವರ್ಷದಲ್ಲಿ ಒಂದು ಮನೆ ಮಂಜೂರು ಮಾಡಿಲ್ಲ ಈಗ ಆನಗಲ್ಗೆ 7,000 ಮನೆ ಕೊಟ್ಟು 4,000 ಮನೆ ಕೊಟ್ಟಿದ್ದೀವಿ ಅಂತ ಒಂದು ಆರ್ಡರ್ಸ್ ಮಾಡ್ಕ ಬಂದವರು ಬಸವರಾಜ ಬೊಮ್ಮಾಯಿ ಅವರು ಎಲೆಕ್ಷನ್ ಗೋಸ್ಕರ ಓಲಿ ಒಂದು ರಸ್ತೆ ಮಾಡಿದ್ದಾರೆ ಹೊಸದಾಗಿ ನಾವು ಮಾಡಿರೋ ಬಿಟ್ರೆ ರಸ್ತೆಗಳು ಮಾಡಿರೋ ಬಿಟ್ರೆ ಹೊಸದಾಗಿ ಒಂದೇ ಒಂದು ರಸ್ತೆ ಮಾಡಿರೋ ತೋರಿಸ್ಲಿ ಅವರು ನಮ್ಮ ಸರ್ಕಾರದ ಸಾಧನೆಗಳನ್ನು ಇವತ್ತು ಜನ ಮೆಲುಕಾಕಕ್ಕೆ ಪ್ರಾರಂಭ ಮಾಡಿದ್ದಾರೆ ಇಂದ ಮತ್ತೆ ಇರು ಹಾನಗಲ ಕ್ಷೇತ್ರದಲ್ಲಿ